ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಹತ್ತು ವರ್ಷ ದಾಟಿದ ಗೌಜಿಲಿ ಸುಮಾರು ಬಗೆನ ಜಂಬರಗಳ ಹಮ್ಮಿಕೊಂಡುಟು ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ನಮೂನೆಯಲ್ಲಿ ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಕಾರ್ಯ ನಡೆದುಟು ಈ ಯೋಜನೆಗಳಲ್ಲಿ ಪುಸ್ತಕಗಳ ಡಿಜಿಟಲೀಕರಣ ಮಾಡಿದನು ಒಂದು ಅರೆಭಾಷೆಯಲ್ಲಿ ಬಂದಂತ ಸುಮಾರು ಪುಸ್ತಕಗಳ ಡಿಜಿಟಲೀಕರಣ ಮಾಡಿದ್ದು ಅಂತರ್ಜಾಲದಲ್ಲಿ ಓದೋಕೆ ಸುಲಭಲಿ ಮತ್ತೆ ಅರೆಭಾಷೆಯ ಅಭಿಮಾನಿಗಳಿಗೆ ಧರ್ಮಕ್ಕೆ ಓದಿಕೆ ಸಿಕ್ಕೋಕು ಅಂತೇಳುವ ನೆಲೆಗಟ್ಟಲಿ ಅಕಾಡೆಮಿ ಜನಗಳಿಗೆ ಉಪಕಾರ ಆವ ಯೋಜನೆನ ಹಮ್ಮಿಕೊಂಡುಟು. ಇದರ ನಾವು ಅರೆಭಾಷೆ ಡಾಟ್ ಸಂಚಯ ಡಾಟ್ ನೆಟ್ಲಿ ನೋಡಕ್ಕೆ. ಕೊಡಗು ಗೌಡ ಸಮಾಜ ಬೆಂಗಳೂರು 1968 ಪ್ರಕಟಿಸಿದ ಗೌಡ ಸಂಸ್ಕೃತಿ ಪುಸ್ತಕದ ಹಿಡಿದು ಇತ್ತೀಚಿನ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕಗಳು ಒಳು ಅರೆಭಾಷೆ ಮತ್ತು ಅರೆಭಾಷೆ ಪರಿಸರಕ್ಕೆ ಸಂಬಂಧಪಟ್ಟ ಥೀಸಿಸ್, ಪ್ರೌಢ ಪ್ರಬಂಧಗ, ಪದಕೋಶ, ವ್ಯಾಕರಣ, ಕತೆ, ಜನಪದ ಕತೆಗ, ಪದ್ಯ, ನಾಟಕ, ಸ್ಮರಣ ಸಂಚಿಕೆಗ, ಇತಿಹಾಸ ಪುಸ್ತಕಗಳು. ಈ ನೆಲೆಯಲ್ಲಿ ಅಕಾಡೆಮಿ ಪ್ರಕಟಿಸಿದ ಸುಮಾರು 38 ಪುಸ್ತಕಗ, 23 ತ್ರೈಮಾಸಿಕ ಪತ್ರಿಕೆ, ಹಿಂಗಾರ ಮತ್ತೆ ಬೇರೆ ಬೇರೆ ಅರೆಭಾಷೆ ಲೇಖಕರ 21 ಪುಸ್ತಕಗ, ಹೀಗೆ ಒಟ್ಟು ಸುಮಾರು 84 ಮೌಲಿಕ ಪುಸ್ತಕಗಳು. ಅಲ್ಲದೆ ಪಟ್ಟಣ ಪ್ರಭಾಕರ ಅವು ಸಂಪಾದಿಸಿ ಪ್ರಕಟಿಸುತ್ತಿದ್ದ ಪಾಕ್ಷಿಕ ಪತ್ರಿಕೆ ಕೊಡಗು ಸಂಗಾತಿನ ಸುಮಾರು 142 ಸಂಚಿಕೆಗಳು. ಗೂಗಲ್ಗೆ ಹೋಗಿ URL ಟ್ಯಾಬ್ಲಿ https://arebhashe.sanchaya.net ಟೈಪ್ ಮಾಡಿ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ತೋರಿಸಿರುವ ಸ್ಕ್ರೀನ್ ಕಂಡದೆ. ಇಲ್ಲಿ ಮೇಲೆ ಮೂರು ಪಾಲ್ ಮಾಡಿಯೋಳು: ಅರೆಭಾಷೆ ಸಂಸ್ಕೃತಿ, ಹಿಂಗಾರ ಮತ್ತೆ ಕೊಡಗು ಸಂಗಾತಿ. ಈಗ ಅರೆಭಾಷೆ ಸಂಸ್ಕೃತಿ ವಿಭಾಗಕ್ಕೆ ಹೋಗಿ. ಈ ಪುಸ್ತಕನ ಒತ್ತಿದಂಗೆ ಒಂದು ಪುಟ ಆಗಿ ಬುಳಗಿ ಕಂಡದೆ. ಎರಡು ಪುಟಗಳ ನೋಡಕ್ಕೆ, ತುಂಬಾ ಪುಟಗಳ ನೋಡಕ್ಕೆ, ಹೀಗೆ ಪುಟಗಳ ತಿರುಗಿಸಿಕೊಂಡು ಹೋಗು. ಕೆಳಗೆ ಸ್ಕ್ರೋಲ್ ಮಾಡಕನ ಪುಸ್ತಕದ ಹೆಸರು, ಬರ್ದವರ ವಿವರ, ಪ್ರಕಾಶಕರ ವಿವರಗ, ಪುಸ್ತಕ ಪ್ರಕಟ ಆದ ವರ್ಷ, ಹೀಗೆ ಪುಸ್ತಕದ ಎಲ್ಲ ವಿವರಗಳು ನೋಡಕ್ಕೆ. ಕೆಳಗೆ ಸಾಗಿದಂಗೆ ಪುಸ್ತಕದ ಬೇರೆ ಬೇರೆ ರೂಪಗಳ ನೋಡಕ್ಕೆ, ಅದರೊಟ್ಟಿಗೆ ಡೌನ್ಲೋಡ್ ಸಹನು ಮಾಡಕ್ಕೆ. ಈ ಪುಸ್ತಕನ ಬೇರೆಯವಕ್ಕೆ ಇಲ್ಲಿಂದ ಕಳಿಸಿಕೊಡಿಕೂ ಆದೆ. ಯಾವುದೇ ಪುಸ್ತಕದ ಪುಟಕ್ಕೆ ಹೋದರೆ ನಾವಿಗೆ ಬೇಕಾದ ನಿರ್ದಿಷ್ಟ ಪದನ ಹುಡುಕಿಕೆನೂ ಆದೆ. ಉದಾಹರಣೆಗೆ ಗೂಡೆ ಅಂತ KR ಗಂಗಾಧರ ಅರೆಭಾಷೆ ಕನ್ನಡ ಇಂಗ್ಲಿಷ್ ಪದಕೋಶಲ್ಲಿ ಹುಡುಕೊಮ್ಮ ಬನ್ನಿ. ಇಲ್ಲಿ ಸ್ಕ್ರೀನ್ಲಿ ಮೇಲ್ನ ಬಲದ ಭಾಗಲಿ ಸರ್ಚ್ ಅಂತ ಮೆನುಗೆ ಹೋಗಿ ಗೂಡೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ನು. ಇಲ್ಲಿ ಕಾಣುವ ಹಾಗೆ ಗೂಡೆ ಅಂತ ಪದ ಡಿಜಿಟಲೈಸೇಷನ್ ಮಾಡಿದ ಪುಸ್ತಕಗಳು ಉಂಟು. ನಾವು ಶಬ್ದಕೋಶ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರೀನ್ ಮೇಲೆ ಕಾಣುವ ಹಾಗೆ ಪುಸ್ತಕನ ಅಂತರ್ಜಾಲದಲ್ಲಿ ಓದೋಕೆ ಸುಲಭಲಿ, ಎಲ್ಲಿ ಬೇಕಾದ್ರೆ, ಹೆಂಗೆ ಬೇಕಾದ್ರೆ, ಯಾವ ಸಮಯದಲ್ಲಿ ಬೇಕಾದ್ರೆ ಡೌನ್ಲೋಡ್ ಅಥವಾ ಓದಿಕೆ ಸಿಕ್ಕಿದೆ. ಅರೆಭಾಷೆ ಅಕಾಡೆಮಿಯ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವ ನೀವಿಗೆ ಧನ್ಯವಾದಗ. ಬನ್ನಿ ಅರೆಭಾಷೆನ ಓದಿಕೊಂಡು ಬೆಳೆಸೋಣ.